ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಒಂದು ವಿಶೇಷವಾದ ಬಜ್ಜಿಯನ್ನು ಮಾಡ್ತಾ ಇದ್ದೀನಿ. ಅದರಲ್ಲಿ ಮೂಲಂಗಿ ಬಜ್ಜಿ ಅಂತ ಮಾಡ್ತಾ ಇದ್ದೀನಿ. ನೋಡಿ, ಹಸಿ ಮೂಲಂಗಿ ಎರಡು ತಗೊಂಡಿದ್ದೀನಿ. ಒಂದು ಹಸಿಕಾಯಿ ಅಂದರೆ ಇವಾಗ ತಾನೇ ಹೊಡೆದಿರೋ ಅಂಥ ಹಸಿಕಾಯಿ ಆಗಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣು. ಹುಣಸೆಹಣ್ಣು ಇದು ಚಟ್ನಿಗೆ ಹಾಕ್ದಂಗಲ್ಲ, ಒಂದು ಸ್ವಲ್ಪ ಹುಳಿ ಬರೋ ಹಂಗೆ, ಇದು ಬಜ್ಜಿ ಮಾಡ್ತೀವಲ್ಲ ಒಂದು ಸ್ವಲ್ಪ ರಸರಸವಾಗಿ ಮಾಡ್ತೀವಿ, ಅದರಿಂದ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು. ಚಟ್ನಿಗೆ ಹಾಕ್ದಷ್ಟು ಒಂದು ಸ್ವಲ್ಪ ಹಾಕೋ ಹಂಗಿಲ್ಲ. ಇದು ಕಡಲೆಬೇಳೆ, ಇದು ಹುರಿಲಿಕ್ಕೆ ಹುರಿದು ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಇದು ಕಡಲೆಬೇಳೆನ ನೆನೆಸಿ ಇಟ್ಕೊಂಡಿದ್ದೀನಿ ಲಾಸ್ಟಿಗೆ ಬಜ್ಜಿ ಒಳಗಡೆ ನೆಂಚ್ಕೊಳ್ಳೋಕ್ಕೆ ಹಾಕ್ಕೊಳ್ಳಿಕ್ಕೆ. ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಇದು ಕೂಡ ಹಸಿ ಕಡಲೆಬೇಳೆ ಮತ್ತು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೋತೀವಿ. ರುಬ್ಬಲಿಕ್ಕೆ ಕೂಡ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಇಂಚು ಶುಂಠಿ ತೊಗೊಂಡಿದ್ದೀನಿ, 5 ಹಸಿರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮ್ಮನೆ ಖಾರಕ್ಕೆ ಅನ್ವಯಿಸಿ ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು ಲಾಸ್ಟಿಗೆ ಹಾಕೋಕ್ಕೆ ಮತ್ತು ರುಬ್ಬಲಿಕ್ಕೆ. ಇದು ಒಗ್ಗರಣೆಗೆ ಸಾಸಿವೆ, ಒಂದು ಒಣ ಮೆಣಸಿನ್ಕಾಯಿ, ಕರಿಬೇವು ತೊಗೊಂಡಿದ್ದೀನಿ, ಹಸಿ ಜೀರಿಗೆ ಸ್ವಲ್ಪ ತೊಗೊಂಡಿದ್ದೀನಿ, ಇದು ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಕೂಡ ಎಣ್ಣೆ ತೊಗೊಂಡಿದ್ದೀನಿ, ಒಂದು ಸ್ವಲ್ಪ 2-3 ಸ್ಪೂನು ಉಪಯೋಗಿಸಿದರೆ ಸಾಕು. ನೋಡಿ, ಇದು ಒಗ್ಗರಣೆಗೆ ಇದರಲ್ಲಿ ಹೆಚ್ಕೊಂಡು ಇದನ್ನು ನೆಂಚ್ಕೊಳ್ಳೋಕೆ ಹಾಕ್ಕೊಳ್ತಾ ಇದ್ದೀನಿ ಮತ್ತು ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಹಸಿ ಮೂಲಂಗಿನ ಒಂದು ಸ್ವಲ್ಪ ಸಿಪ್ಪೆನೆಲ್ಲ ಒಂದು ಸ್ವಲ್ಪ ನೀಟಾಗಿ ತೊಳ್ಕೊಂಡ್ಬಿಟ್ಟು, ಸಿಪ್ಪೆ ಹೆಚ್ಚಬಾರ್ದು, ಕಪ್ಪುಗೇನಾದರೂ ಮಣ್ಣು ಏನಾದರೂ ಅಂಟ್ಕೊಂಡು ಅಥವಾ ಏನಾದರೂ ಆಗಿದ್ರೆ ಮಾತ್ರ ತೆಗೀರಿ, ಇಲ್ಲ ಸಿಪ್ಪೆ ಸಮೇತ ಹಾಕಬೇಕು. ತೊಟ್ಟು ತುದಿ ತೆಗೆದು ಒಂದು ಸ್ವಲ್ಪ ನೀಟ್ ಮಾಡಿಕೊಂಡು ನೀಟಾಗಿ ಹೆಚ್ಚಿಟ್ಕೋತೀನಿ, ಗಾಲ್ಗಾಲಿ ಥರ ತೆಳುವಾಗಿ, ಏಕೆಂದರೆ ಲಾಸ್ಟಿಗೆ ಇದನ್ನು ದದಗ್ಲ ಬದಗ್ಲ ರುಬ್ಬಬೇಕು. ಖಾರ ರುಬ್ಬಾದಮೇಲೆ ತೆಂಗಿನಕಾಯಿ ತುರಿ ತುರ್ಕೊಂಡು ಕಡಲೆಬೇಳೆ ಫಸ್ಟ್ ಹುರ್ಕೋತೀನಿ. ಹಸಿರು ಮೆಣಸಿನ್ಕಾಯಿ ಕಡಲೆಬೇಳೆ ಎಲ್ಲ ಹುರ್ಕೊಂಡು ಈಗ ರುಬ್ಬಲಿಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹೆಚ್ಕೊಂಡ್ಬಿಟ್ಟು. ನೋಡಿ, ಈಗ ನಾನು ಗ್ಯಾಸ್ ಹಚ್ಚಿ ಒಂದು ಬಾಣಲೆ ಇಟ್ಟಿದ್ದೀನಿ. ನೋಡಿ, ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಟಿದ್ದೀನಿ. ಈಗ ಫಸ್ಟು ಒಣಗಿದ್ದಂಕಲ್ಲೇ ನಾನು ಇದನ್ನು ಕಡಲೆಬೇಳೆನ ಹುರ್ಕೊಂಡಿದ್ದೀನಿ. ಆ ನಂತರ ಈಗ ಎಣ್ಣೆ ಹಾಕಿ ಒಗ್ಗರಣೆಗೆ ಹಸಿರು ಮೆಣಸಿನ್ಕಾಯಿ ಮತ್ತು ಹುರ್ಕೊಂಡ್ಬಿಟ್ಟು ಒಗ್ಗರಣೆ ಮಾಡ್ತಾ ಇದ್ದೀನಿ. ಈಗ ನೋಡಿ, ಒಂದು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಇದು ಒಗ್ಗರಣೆ ಮತ್ತು ಹಸಿರು ಮೆಣಸಿನ್ಕಾಯಿ ಹುರ್ಕೊಳ್ಳಿಕ್ಕೆ ಎಲ್ಲ ಸೇರಿ ಇಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ನೋಡಿ, ಈಗ ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ಒಂದು ಸ್ವಲ್ಪ ಮಧ್ಯದಲ್ಲಿ ಇದನ್ನು ಕಟ್ ಮಾಡಿದ್ದೀನಿ. ಇಡೀ ಹಸಿರು ಮೆಣಸಿನ್ಕಾಯಿ ಹಾಕಬಾರ್ದು, ಆದ್ದರಿಂದ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿನ ಮಾಡಿಸ್ಕೊಂಡ್ಬಿಟ್ಟು ಆ ನಂತರ ಇದೇ ಎಣ್ಣೆಯಲ್ಲಿ ಒಗ್ಗರಣೆ ಮಾಡಿಸ್ಕೊಳ್ತೀನಿ. ಹಾಗೆ ಕೆಂಡದಲ್ಲಿ ಬೇಕಾದರೂ ಸುಟ್ಕೋಬೋದು ಹಸಿರು ಮೆಣಸಿನ್ಕಾಯಿನ. ಈ ರೀತಿ ಎಣ್ಣೆಯಲ್ಲಿ ಹಿಂಗೆ ಕರ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಕೆಲವರು ಹಸಿರು ಮೆಣಸಿನ್ಕಾಯಿ ಇಷ್ಟ ಇಲ್ಲದೇ ಹೋದವರು ಒಣ ಮೆಣಸಿನ್ಕಾಯಿ ಕೂಡ ಹಾಕ್ಬೋದು. ನಾನು ಇವತ್ತು ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕ್ತಾ ಇದ್ದೀನಲ್ಲ, ಅದಕ್ಕೆ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ತಾ ಇದ್ದೀನಿ. ಇವಾಗ ಇದನ್ನು ತೆಗೆದಿಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಮೆಣಸಿನ್ಕಾಯಿ ಎಲ್ಲ ಎತ್ಕೊಂಡಿದ್ದೀನಿ. ಈಗ ಅದೇ ಎಣ್ಣೆಗೆ ಸಾಸಿವೆ, ಕರಿಬೇವು, ಒಂದೇ ಒಂದು ಒಣ ಮೆಣಸಿನ್ಕಾಯಿ ಮುರಿದು ಹಾಕಿದ್ದೀನಿ. ಇದಿಷ್ಟು ಒಗ್ಗರಣೆ ಆದರೆ ಸಾಕು. ಗ್ಯಾಸ್ ಆಫ್ ಮಾಡಿದ್ದೀನಿ. ನೋಡಿ, ಈಗ ಎಲ್ಲ ರೆಡಿಯಾಗಿದೆ. ಈಗ ನೋಡಿ, ಕಡಲೆಬೇಳೆ ಹುರ್ಕೊಂಡಿರೋದು, ಇದು ರುಬ್ಬಲಿಕ್ಕೆ ಹಾಕ್ಕೊಳ್ಳೋದು, ತೆಂಗಿನಕಾಯಿ ಎಲ್ಲ. ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಸಾಸಿವೆ ಬರುವಂಗೆ ಒಂದು 2 ಕರಿಬೇವನ್ನ ಇದರೊಳಗಡೆ ಹಾಕ್ಕೊಳ್ತಾ ಇದ್ದೀನಿ. ಇದಿಷ್ಟು ಒಗ್ಗರಣೆ ಕೇಳಲಿಕ್ಕೆ ಇದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಈಗ ಜಾರಿಗೆ ರುಬ್ಬಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ.
ನೋಡಿ ಇದಿಷ್ಟು, ಒಂದೆರಡು ಕರಿಬೇವು, ಒಂದೆರಡು ಸಾಸಿವೆ ಬಂದಿರುತ್ತೆ ಜೊತೆಗೆ, ಇದನ್ನು ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಆನಂತರ ನೋಡಿ ಒಂದು ಬಟ್ಲ ಆಗಿದೆ ತೆಂಗಿನ ತುರಿ, ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ದಂಟಿರೋದನ್ನೆಲ್ಲ ರುಬ್ಲಿಕ್ಕೆ ಹಾಕ್ಕೊಳ್ತೀನಿ. ಮೇಲೆ ಹಾಕೋಕ್ಕೆ ಒಂದು ಸ್ವಲ್ಪ ಸೊಪ್ಪನ್ನು ಇಟ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕಿದ್ದೀನಿ, ಇಲ್ಲದೆ ಹೋದವರು ಕಡಿಮೆ ಹಾಕಿದರೂ ಪರವಾಗಿಲ್ಲ. ಹಸಿರು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ, ಹಸಿರು ಮೆಣಸಿನ್ಕಾಯಿ ಅಷ್ಟೇ, ನಿಮ್ಮನೆ ಖಾರಕ್ಕೆ, ನಿಮ್ಮನೆ ಮೆಣಸಿನ್ಕಾಯಿನ ಖಾರ ಇರೋದಕ್ಕೆ ಅನ್ವಯಿಸಿ ನೀವು ಹಾಕ್ಕೊಳ್ಳಿ. ನೋಡಿ ಇದು ಒಂದು ಸ್ವಲ್ಪ ಹಸಿ ಜೀರಿಗೆ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ, ಶುಂಠಿ, ಬೆಳ್ಳುಳ್ಳಿ ಸಿಪ್ಪೆ ಸುಲಿಯೋದೇನು ಬೇಡ, ಶುಂಠಿ ಮಾತ್ರ ಸಿಪ್ಪೆ ಸುಲಿದು ಒಂದು ಸ್ವಲ್ಪ ಹೆಚ್ಚಿದಂಗೆ ಮಾಡ್ಕೊಂಡಿದ್ದೀನಿ. ಇದು ಸಣ್ಣಗಾಗುತ್ತೆ. ಆನಂತರ ನೋಡಿ ಹುಣಸೆಹಣ್ಣು ಇಷ್ಟು ಹಾಕ್ಕೋಬೇಕು. ಇದನ್ನು ಒಂದು ಸ್ವಲ್ಪ, ಒಂದು ಬೀಜ ಇದೆ ತೆಗೆದುಬಿಟ್ಟು ಹಾಕ್ತೀನಿ. ಇದನ್ನು ತೊಳೆದಿದ್ದೀನಿ ನೋಡಿ, ಇಲ್ಲಿ ಒಂದು ಸ್ವಲ್ಪ ದಪ್ಪ ಬೀಜ ಇದೆ, ಬೀಜ ತೆಗೆದು ಹಾಕ್ತೀನಿ. ಯಾಕೆಂದರೆ ಹಲ್ಲಿಗೆ ಜಾರಿನ ಹಲ್ಲಿ ಇರುತ್ತಲ್ಲ ಅದಕ್ಕೆ ಡ್ಯಾಮೇಜ್ ಆಗುತ್ತೆ, ಅದಕ್ಕೋಸ್ಕರ ಬೀಜ ತೆಗೆದು ಹಾಕ್ತೀನಿ. ಈಗ ಈರುಳ್ಳಿ, ಮೂಲಂಗಿ ಎಲ್ಲ ಹಾಗೆ ಹಾಕಲಿಕ್ಕೆ, ಹಸಿ ಕಡಲೆಬೇಳೆ ನೆನೆಸಿರೋದು ಕೂಡ ಹಾಗೆ ಹಾಕಲಿಕ್ಕೆ. ಈಗ ಇದನ್ನು ನಾನು ರುಬ್ಕೊಳ್ತಾ ಇದ್ದೀನಿ ನೋಡಿ. ಇದಕ್ಕೆ ನಾನು ಒಂದು ಬಟ್ಲು ನೀರು ಹಾಕಿದ್ದೀನಿ. ಚೆನ್ನಾಗಿ ಚಟ್ನಿ, ಅದಕ್ಕೆ ಒಂದು ಸ್ವಲ್ಪ ತೆಳುವು ಚಟ್ನಿ ಬರುತ್ತಲ್ಲ ಆ ಅದಕ್ಕೆ ರುಬ್ಕೊಂಡ್ರೆ ಸಾಕು. ಈಗ ನಾನು ಇದನ್ನು ರುಬ್ಬಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಚಟ್ನಿ ಅದಕ್ಕೆ ರುಬ್ಕೊಂಡಿದ್ದೀನಿ. ಈಗ ನಾವು ಒಗ್ಗರಣೆ ಬರೆಯಲ್ಲ, ಇದಕ್ಕೆ ನಾವು ಈ ಚಟ್ನಿ ಫುಲ್ಲು ಸುರಿಬೇಕು. ಇದರೊಳಗಡೆ ನಾನು ಮೂಲಂಗಿ ಹಾಕ್ಕೊಂಡು ರುಬ್ಬೋದಾಗಿತ್ತು, ಸ್ವಲ್ಪ ಜಾಸ್ತಿ ಆದಂಗೆ ಆಗುತ್ತೆ, ಗೊತ್ತಾಗೋದಿಲ್ಲ, ಅದಕ್ಕೋಸ್ಕರ ಇದಕ್ಕೆ ಸುರಿಬಿಟ್ಟು ಇದನ್ನು ಫುಲ್ಲೇ ಸುರಿಯೋದು ಬೇಡ, ಹಾಗೆ ಇರುತ್ತೆ. ಇದಕ್ಕೆ ಈ ಮೂಲಂಗಿಗಳನ್ನು ಹಾಕ್ಕೊಂಬಿಟ್ಟು ಒಂದು ಸ್ವಲ್ಪ ಅದಗ್ಲ ಬದಗ್ಲ ಪೀಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಆಫು ಆನು ಆಫು ಆನು ಮಾಡಿದರೆ ಸಾಕು, ಇದು ಚೆನ್ನಾಗಿ ಒಂದು ಸ್ವಲ್ಪ ಅದಗ್ಲ ಬದಗ್ಲ ಆಗುತ್ತೆ ನೋಡಿ. ಇದನ್ನು ಕೂಡ ರುಬ್ಕೊಂಡಿದ್ದೀನಿ, ಈ ಚಟ್ನಿ ಹಾಕ್ಕೊಂಡಿದ್ದೀನಿ, ಅದರಲ್ಲಿ ಉಳಿದ ಚಟ್ನಿ ಜೊತೆಗೆ ರುಬ್ಕೊಂಡಿದ್ದೀನಿ. ಇದು ದಪ್ಪ ದಪ್ಪಕ್ಕಾಗಿರುತ್ತೆ ನೋಡಿ, ಒಂದೊಂದು ಅರ್ಧಂಬರ್ಧ ಹೋಳು ಕೂಡ ಇರುತ್ತೆ. ಇದಕ್ಕೆ ನಾವು ಸ್ವಲ್ಪ ನೀರು ಹಾಕ್ಕೊಂಡು ಹದ ಮಾಡಿಕೊಂಡು ಇದರೊಳಗಡೆ ಹಾಕ್ಕೋತಾ ಇದ್ದೀನಿ. ನೋಡಿ ರುಬ್ಬಿದ್ದು ಇದು ಖಾರ ಮತ್ತು ಮೂಲಂಗಿ ರುಬ್ಬಿದ್ದು ಎಲ್ಲ ಹಾಕಿದ್ದೀನಿ. ಈಗ ಒಂದು ಸ್ವಲ್ಪ ಗಟ್ಟಿ ಚಟ್ನಿ ಥರ ಆಗಿದೆ. ಈಗ ನಾವು ಇದನ್ನು ಹದ ಮಾಡ್ಕೋಬೇಕು ನೋಡಿ. ಜಾರ್ ತೊಳೆದಿದ್ದ ನೀರೆಲ್ಲ ಹಾಕಿದ್ದೀನಿ, ಇವಾಗ ಹದವಾಗುತ್ತೆ. ಒಂದು ಸ್ವಲ್ಪ ರಸರಸವಾಗಿರಬೇಕು ಇದು, ಬಿಸಿ ಅನ್ನಕ್ಕೆ, ಕಲಸ್ಕೊಂಡು ತಿನ್ನೋಕ್ಕೆ, ಮುದ್ದೆಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ. ಇದರಲ್ಲಿ ಒಂದೊಂದು ಅರ್ಧ ಅರ್ಧ ಮೂಲಂಗಿ ಪೀಸು ಎಲ್ಲ ಸಿಗುತ್ತೆ, ತುಂಬ ಚೆನ್ನಾಗಿರುತ್ತೆ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕು. ಮತ್ತು ಈಗ ಹಸಿ ಈರುಳ್ಳಿ ಹಾಕ್ತಾ ಇದ್ದೀನಿ ನೆಂಚ್ಕೊಂಡು ತಿನ್ನಲಿಕ್ಕೆ, ಇದು ಕೂಡ ತುಂಬ ಚೆನ್ನಾಗಿರುತ್ತೆ. ಮತ್ತು ಒಂದು ಸ್ವಲ್ಪ ಉಳಿದಿದ್ದು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿದ್ದೀನಿ. ಈಗ ನಾವು ಹಸಿ ಕಡಲೆಬೇಳೆ ಇದಕ್ಕೆ ಇದರೊಳಗಡೆ ಹಾಕ್ಕೋಬೇಕು. ಈಗ ನಾವು ಬಜ್ಜಿ ಮಾಡಲಿಕ್ಕೆ ಮುಂಚೆನೇ ನೆನೆ ಹಾಕಿರ್ತೀವಿ. ಇದು ಒಂದು ಫುಲ್ ಎರಡು ಗಂಟೆ ಮೂರು ಗಂಟೆ ಏನು ನೆಂದಿರಲ್ಲ, ಮುಕ್ಕಾಲು ವಾಸಿ ನೆಂದಿರುತ್ತೆ. ಈಗ ಇದನ್ನು ಹಾಕ್ತಾ ಇದ್ದೀನಿ. ಇದು ಇನ್ನು ಕಾಲು ವಾಸಿ, ಇನ್ನು ಊಟ ಮಾಡೋಕ್ಕೆ ಒಂದು 10 ನಿಮಿಷ 15 ನಿಮಿಷ ಮುಂಚೆ ಹಾಕಿಬಿಟ್ರೆ ಇನ್ನು ಕಾಲು ವಾಸಿ ಈ ರಸದೊಳಗೆ ನೆನೆದು ಬಿಡುತ್ತೆ. ಇದು ಮೂಲಂಗಿ ಬಜ್ಜಿ ರಸ ಇರುತ್ತಲ್ಲ ಅದರೊಳಗೆ ನೆನೆದ್ಬಿಡುತ್ತೆ. ಆವಾಗಂತೂ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ, ಸಖತ್ತಾಗಿರುತ್ತೆ ನೋಡಿ. ಇವಾಗ ಟೇಸ್ಟ್ ನೋಡಿ, ಒಂದು ಸ್ವಲ್ಪ ಉಪ್ಪನ್ನು ಹಾಕೋಣ ನೋಡಿ. ಮೂಲಂಗಿ ಬಜ್ಜಿ ಅಂತೂ ಏನು ಸಖತ್ತಾಗಿದೆ ಗೊತ್ತಾ. ಇದಕ್ಕೆ ನೋಡಿ ರುಬ್ಲಿಕ್ಕೆ ಮಾತ್ರ ಉಪ್ಪು ಹಾಕಿದ್ದೆ, ಒಂದು ಸ್ವಲ್ಪ ಸಾಲದೆ ಹೋಗಿದೆ.
ಯಾಕೆಂದರೆ ನೀರು ಎಲ್ಲ ಹಾಕಿ ಬೆರೆಸಿದ್ದೀವಲ್ಲ, ಹದ ಮಾಡಿದ್ದೀವಲ್ಲ, ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ. ನೋಡಿ, ಇದ್ರೊಳಗಡೆ ಇರೋ ಈರುಳ್ಳಿ ಮತ್ತು ಮೂಲಂಗಿ ಅರ್ಧಂಬರ್ಧ ಆಗಿರೋವಂಥದ್ದು ಮತ್ತು ಕಡಲೆಬೇಳೆ ಎಲ್ಲ ಬಾಯಿಗೆ ಸಿಗುತ್ತೆ. ಮುದ್ದೆ ಊಟ ಮಾಡಲಿಕ್ಕೆ ನೆಂಚ್ಕೊಂಡು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಈಗ ನೋಡಿ, ಉಪ್ಪು ಹಾಕಿರೋದ್ರಿಂದ ಹದವಾಗಿದೆ, ಸಖತ್ತಾಗಿದೆ. ನಾವಿದಕ್ಕೆ ಹಸಿ ಮೂಲಂಗಿ ಬಜ್ಜೆ ಅಂತ ಹೇಳ್ತೀವಿ. ಇದು ಕೂಡ ತುಂಬ ಚೆನ್ನಾಗಿರುತ್ತೆ, ಎಲ್ಲದಕ್ಕೂ ಊಟ ಮಾಡ್ಬೋದು. ನೀವು ದೋಸೆ ಕೂಡ ತಿನ್ಬೋದು, ರೊಟ್ಟಿ ಚಪಾತಿ ಎಲ್ಲದನ್ನು ತಿನ್ಬೋದು, ಇಡ್ಲಿ ದೋಸೆ ಅನ್ನ ಮುದ್ದೆ. ಮುದ್ದೆಗಂತೂ ಸೂಪರ್, ಬಿಸಿ ಬಿಸಿ ಅನ್ನ ಮಾಡ್ಕೊಂಡು ತಿಂತಾ ಇದ್ದರೆ ಇನ್ನೂ ಒಂದೊತ್ತು ಹೆಚ್ಚಾಗೇ ತಿನ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ, ಇದರ ಅನುಕೂಲ ಕೂಡ ನೀವು ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಈ ವಿಡಿಯೋ ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ನೋಡಿ, ಈಗ ಬಿಸಿ ಬಿಸಿ ಮುದ್ದೆ ಮಾಡಿದ್ದೀನಿ. ಬಾಳೆಹಣ್ಣಿನ ಥರ ಮುದ್ದೆ ಇದೆ, ಅದಕ್ಕೆ ಹಸಿ ಮೂಲಂಗಿ ಬಜ್ಜಿ. ಏನು ಸಖತ್ತಾಗಿರುತ್ತೆ ಗೊತ್ತಾ, ಮುದ್ದೆ ತಿಂತಾ ಇದ್ರಂತೂ ಅಷ್ಟು ಚೆನ್ನಾಗಿರುತ್ತೆ, ಒಳಗಡೆ ಹೋಗಿದ್ದೇ ಗೊತ್ತಾಗಲ್ಲ. ಇದ್ರ ಜೊತೆಗೆ ನೆಕ್ಸ್ಟ್ ಬಿಸಿ ಅನ್ನ ಊಟ ಮಾಡ್ತಿದ್ರೆ ಸಖತ್ತಾಗಿರುತ್ತೆ. ಹಸಿ ಮೂಲಂಗಿ ಬಜ್ಜಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.